ನಮಸ್ಕಾರ ವೀಕ್ಷಕರೇ, ನಾನು ಪ್ರಿಯಾ. ಮತ್ತು ಈ ವಿಡಿಯೋನಲ್ಲಿ ನಾವು ಇವತ್ತು ಟಾಪಿಕ್ ಡಿಸ್ಕಸ್ ಮಾಡೋಣ, ಟ್ರಾವೆಲ್ ಸಿಕ್ನೆಸ್, ಅಂದರೆ ಮೋಷನ್ ಸಿಕ್ನೆಸ್ ಅಂತ ಕೂಡ ಹೇಳ್ತೀವಿ. ಸೊ ಈ ಟೈಮಲ್ಲಿ ನಾವು ಏನು ಮಾಡ್ಬೋದು ಅಂತ. ಸೊ ಮೋಸ್ಟ್ ಕಾಮನ್ಲಿ ಮೋಷನ್ ಸಿಕ್ನೆಸ್ ತುಂಬಾ ಕಾಮನ್ ಎಲ್ಲರೂ, ಸ್ಪೆಷಲಿ ಹುಡುಗಿರಲ್ಲಿ, ಬಿಕಾಸ್ ನಮ್ಮ ಬಾಡಿ ಟೈಪ್ಸ್ ಚೇಂಜ್ ಆಗ್ತಾ ಇರುತ್ತೆ, ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಆ ಥರ ಏನಾಗುತ್ತೆ, ಆವಾಗ ಟ್ರಾವೆಲ್ ಮಾಡುವಾಗೆಲ್ಲ ಮೋಷನ್ ಸಿಕ್ನೆಸ್ ಬರುವಂಥ ಚಾನ್ಸಸ್ ಇರುತ್ತೆ. ಬಟ್ ಯಾ, ಜೆಂಡರ್ ವೈಸ್ ಏನು ಕ್ಯಾಟಗರೈಸ್ ಮಾಡೋದಿಲ್ಲ ಇದ್ರೊಳಗೆ. ಹುಡುಗರು ಹುಡುಗಿರು ಇಬ್ರಿಗೂ ಮೋಷನ್ ಸಿಕ್ನೆಸ್ ಅನ್ನೋದಿರುತ್ತೆ. ಸೊ ಬಟ್ ಈ ಟೈಮಲ್ಲಿ ಯೂಶ್ವಲಿ ಇದು ಜಾಸ್ತಿ ಅಂದರೆ ಇರೋದು ಇಲ್ಲ ಹುಡುಗಿರಿಗೆ ಅಥವಾ ಮಕ್ಕಳಿಗೆ ಬರೋವಂಥ ಚಾನ್ಸಸ್ ಇರುತ್ತೆ. ಸೊ ಏನು ಮಾಡಬೇಕು ಈ ಟೈಮಲ್ಲಿ ಅಂತ, ಸ್ಪೆಷಲಿ ಮೋಷನ್ ಸಿಕ್ನೆಸ್ ಇರೋರು ಆಲ್ರೆಡಿ. ಅಕಸ್ಮಾತ್ ನಿಮ್ಗೆ ಆಲ್ರೆಡಿ ಗೊತ್ತು, ಹೌದು ನಾನು ಟ್ರಾವೆಲ್ ಮಾಡುವಾಗ ನನಗೆ ಸಿಕ್ನೆಸ್ ಇದೆ, ಇದ್ರ ಸಿಂಪ್ಟಮ್ಸ್ ನಿಮಗೆ ಕಾಣಿಸ್ಕೊಂಡಿದೆ ಅಂದರೆ ಯಾವ ಥರ ನೀವು ಎಚ್ಚರಿಸ್ಕೋಬೇಕು ಆ್ಯಂಡ್ ಯಾವ ಥರ ನೀವು ಮ್ಯಾನೇಜ್ ಮಾಡ್ಬೋದು ಅಂತ. ಇವಾಗ ಮೋಷನ್ ಸಿಕ್ನೆಸ್ ಇದೆ ಅಂತ ನಾವು ಟ್ರಾವೆಲ್ ಮಾಡೋದು ಕಮ್ಮಿ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಇದನ್ನು ಬೇಕಂದರೆ ಕಂಟ್ರೋಲಲ್ಲಿ ತರ್ಬೋದು ಅಥವಾ ಜಸ್ಟ್ ಮ್ಯಾನೇಜ್ ಮಾಡ್ಬೋದು. ಸೊ ಮೊದಲಾಗಿ ಇದನ್ನು ಯಾವ ರೀತಿ ಮ್ಯಾನೇಜ್ ಮಾಡೋದು ಅಂದರೆ, ನಾವೆಲ್ಲ ಟ್ರಾವೆಲ್ ಮಾಡುವಾಗ ಮೋಸ್ಟ್ಲಿ ಫೋನ್ ಯೂಸ್ ಮಾಡ್ತೀವಿ, ಮೊಬೈಲ್ಸ್ ಯೂಸ್ ಮಾಡ್ತೀವಿ, ಅಥವಾ ಕೆಲವರು ಬುಕ್ನ ರೀಡ್ ಮಾಡ್ತಾರೆ. ಸೊ ಇದೊಂದು ಎಲ್ಲೋ ನನಗೆ ಹೇಳಿದರು ಆ್ಯಂಡ್ ನಾನು ಕೂಡ ಇದನ್ನು ಆಲ್ಮೋಸ್ಟ್ ಎಲ್ಲೋ ಕೇಳಿದೆ, ದ್ಯಾಟ್ ಟ್ರಾವೆಲ್ ಮಾಡುವಾಗ ಫೋನ್ ಆದಷ್ಟು ಕಡಿಮೆ ಯೂಸ್ ಮಾಡಿ, ಅವಾಯ್ಡ್ ಮಾಡಿ ಅಂತ. ಬಿಕಾಸ್ ಅದೇನಾಗುತ್ತೆ, ನಮ್ಮ ಮೈಂಡ್ ಸೆಟ್ ಇಲ್ಲಿ ಫೋನಲ್ಲಿ ಇರುತ್ತೆ, ಕಾನ್ಸಂಟ್ರೇಟ್ ಆಗಿರುತ್ತೆ. ಬಟ್ ಆಲ್ಸೋ ಇದು ಜರ್ನಿ ಟ್ರಾವೆಲ್ ಮಾಡ್ತಾ ಇರುವಾಗ ಅದು ಸ್ವಿಚ್ ಬಿಟ್ವೀನ್ ಬ್ರೈನ್ಸ್, ಐ ಥಿಂಕ್ ಸಮ್ಥಿಂಗ್ ಲೈಕ್ ದ್ಯಾಟ್, ಆ ಥರ ಇದೆ, ಆಗಲ್ಲ. ಸೊ ಹಾಗಾಗಿ ಹೇಳ್ತಾರೆ ಫೋನ್ ನೋಡಿದಷ್ಟು ನಿಮಗೆ ಸಿಕ್ನೆಸ್ ಜಾಸ್ತಿ ಆಗುತ್ತೆ ಅಂತ. ಸೊ ಫೋನ್ ನೋಡೋದನ್ನ ಅವಾಯ್ಡ್ ಮಾಡಿ, ರೀಡಿಂಗ್ ಬುಕ್ಸ್ ಕೂಡ ಅವಾಯ್ಡ್ ಮಾಡಬೇಕು. ಬಿಕಾಸ್ ಇದೆಲ್ಲೋ ನಾನು ಓದಿದ್ದೀನಿ, ಟ್ರಾವೆಲ್ ಮಾಡುವಾಗ ಓದಕ್ಕೆ ಹೋಗಬೇಡಿ, ಫೋನ್ಸ್ನ ನೋಡಬೇಡಿ ಅಂತ. ನೆಕ್ಸ್ಟ್, ನಿಮ್ಗೆ ಅಕಸ್ಮಾತ್ ಗೊತ್ತಿದೆ, ಲೈಕ್ ನಿಮಗೊಂಥರ ವಾಮಿಟಿಂಗ್ ಸೆನ್ಸೇಷನ್ ಫೀಲ್ ಆಗ್ತಾ ಇದೆ ಆ ಟೈಮಲ್ಲಿ, ಏನಂದರೆ ಲೆಮನ್ ಜ್ಯೂಸ್ನ ನೀವು ಮನೆಯಿಂದ ಹೋಗೋಕ್ಕಿಂತ ಮುಂಚೆನೇ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿರಿ. ಸೊ ಆ್ಯಂಡ್ ಲೆಮನ್ ಜ್ಯೂಸಲ್ಲಿ ನೀವು ಬೇಕಂದರೆ ಶುಗರ್ ಬೇಕಂದರೆ ಶುಗರ್ ಆ್ಯಡ್ ಮಾಡ್ಕೋಬೋದು, ಅಥವಾ ಸಾಲ್ಟ್ ಬೇಕಂದರೆ ಸಾಲ್ಟ್ ಆ್ಯಡ್ ಮಾಡ್ಕೋಬೋದು. ಟ್ರಾವೆಲ್ ಮಾಡುವಾಗ ನಾನು ಪ್ರಿಫರ್ ಏನು ಮಾಡ್ತೀನಿ, ಆಲ್ಮೋಸ್ಟ್ ಶುಗರ್ ಬದಲು ನಾನು ಸಾಲ್ಟ್ ಹಾಕ್ಕೋತೀನಿ. ಬಿಕಾಸ್ ಸಮ್ಟೈಮ್ಸ್ ಅಯೋಡಿನ್ ಕಮ್ಮಿಯಿಂದನೂ, ಲೋ ಬಿ ಪಿ ಇದ್ರೂ ಅದಾಗುವಂಥ ಸಿಕ್ನೆಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಬೇಕಂದರೆ ಲೆಮನ್ ಜ್ಯೂಸ್ ಶುಗರ್ ಹಾಕ್ಕೊಂಡು ಕೂಡ, ಆ್ಯಂಡ್ ಅವಾಗವಾಗ ನೀವು ಟ್ರಾವೆಲ್ ಮಾಡುವಾಗ ಸ್ಮಾಲ್ ಸ್ಮಾಲ್ ಅಮೌಂಟಲ್ಲಿ ಜ್ಯೂಸ್ನ ಕುಡಿತಾ ಇರಬೇಕು. ನೀವು ಅಕಸ್ಮಾತ್ ನಿಮ್ಮ ಹತ್ರ ಲೆಮನ್ ಜ್ಯೂಸ್ ಅವೈಲೇಬಲ್ ಇಲ್ಲ ಅಂದರೆ, ನೀವು ಯಾವುದೇ ರೀತಿ ಏರೇಟೆಡ್ ಡ್ರಿಂಕ್ಸ್ನ ತೊಗೋಬೋದು, ಸ್ಪೆಷಲಿ ಈ ಸ್ಪ್ರೈಟ್, ಫ್ಯಾಂಟಾ, ಮಿರಿಂಡಾ, ಕೋಕ್. ಸೊ ಇದೇನಾಗುತ್ತೆ, ಒಂಥರ ಬರ್ಪ್ ಕೊಡ್ತಾ ಇರುತ್ತೆ ನಿಮಗೆ. ಸೊ ಒಳಗಡೆ ಇರೋ ಗ್ಯಾಸ್ನ ಆಚೆ ತೆಗೆಯುತ್ತೆ, ಆವಾಗೇನಾಗುತ್ತೆ ನಿಮ್ಮ ಟ್ರಾವೆಲ್ ಸಿಕ್ನೆಸ್, ಮೋಷನ್ ಸಿಕ್ನೆಸ್ ಸ್ವಲ್ಪ ಕಡಿಮೆ ಆಗುತ್ತೆ, ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಕಡಿಮೆ ಆಗುತ್ತೆ, ಅಂದರೆ ಒಂಥರ ಬಾಡಿ ರಿಲೀಫ್ ಆ್ಯಂಡ್ ಪೀಸ್ ಆಗುತ್ತೆ. ಸೊ ಈ ಟೈಮಲ್ಲಿ ನೀವು ಏರೇಟೆಡ್ ಡ್ರಿಂಕ್ಸ್ನ ಕುಡಿಬೋದು. ನೆಕ್ಸ್ಟ್, ಚ್ಯೂಯಿಂಗ್ ಗಮ್. ಸೊ ಇನ್ನೊಂದೇನಾಗುತ್ತೆ, ನೀವು ಗಮ್ನ ಚ್ಯೂ ಮಾಡಿದಷ್ಟು ಅದು ಒಳ್ಳೆಯದು. ಆ್ಯಕ್ಚುಲಿ ನೀವು ಗಮ್ ಚ್ಯೂ ಮಾಡ್ತಾ ಇದ್ದರೆ, ನಾವೇನಾರ ಮೋಷನ್ ಸಿಕ್ನೆಸ್ ಇರುವಾಗ ನಮ್ಮ ಸಲೈವ ಕಂಟೆಂಟ್ ಮೌತಲ್ಲಿ ಜಾಸ್ತಿ ಆಗುತ್ತೆ. ಸೊ ಅವಾಗೇನು ಮಾಡಬೇಕು, ನೀವು ಗಮ್ನ ಚ್ಯೂ ಮಾಡ್ತಾ ಇರುವಾಗ ಅದು ಮೀಡಿಯಂ ಲೆವೆಲಲ್ಲಿ ಇಡುತ್ತೆ ಆ್ಯಂಡ್ ನಿಮಗೆ ಒಂದು ಆ್ಯಕ್ಟಿವಿಟಿ ಮಾಡ್ದಂಗೆ ಇರುತ್ತೆ, ಲೈಕ್ ನಿಮ್ಮ ಮಸಲ್ಸ್ಗೆ ಒಂದು ಆ್ಯಕ್ಟಿವಿಟಿ ಕೊಡ್ತಾ ಇದ್ದೀರಾ. ಸೊ ಆ ಟೈಮ್ ನಿಮ್ಮ ಅಟೆನ್ಷನ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಅವಾಗ ನಿಮಗೆ ಮೋಷನ್ ಸಿಕ್ನೆಸ್ ಕಾಣಿಸ್ಕೊಳ್ಳಲ್ಲ. ನೆಕ್ಸ್ಟ್, ನೀವು ಏನಾರ ಆ್ಯಕ್ಟಿವಿಟಿ ಮಾಡಿ, ಐ ನೋ ಒಂದೇ ಜಾಗದಲ್ಲಿ ಕೂತಿರೋ ಜಾಗದಲ್ಲಿ ಆ್ಯಕ್ಟಿವಿಟಿ ಮಾಡೋಕ್ಕಾಗಲ್ಲ, ಬಟ್ ನಿಮ್ಗೆ ಇಷ್ಟ ಆಗಿರೋದು ಸ್ಪೆಷಲಿ ಎಕ್ಸಾಂಪಲ್ ಮ್ಯೂಸಿಕ್, ಮ್ಯೂಸಿಕ್ ಕೇಳಿ, ಮ್ಯೂಸಿಕ್ ನೋಡ್ಬೋದು ನೀವು, ಅಥವಾ ಯಾವ್ದಾರ ಮೂವೀಸ್ ನೋಡಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಕಸ್ಮಾತ್ ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಈ ರೀತಿ. ನೆಕ್ಸ್ಟ್ ಮೆಥಡ್ ಏನು ಮಾಡ್ಬೋದು, ಅಕಸ್ಮಾತ್ ನೀವು ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀರಾ ಅಂದರೆ ಅವ್ರ ಜೊತೆ ಮಾತಾಡಿ, ಅಥವಾ ಇದು ಜಸ್ಟ್ ನೀವು ಮತ್ತು ನಿಮ್ಮ ಪಾರ್ಟ್ನರ್, ಸೊ ನಿಮ್ಮ ಪಾರ್ಟ್ನರ್ ಜೊತೆ ಮಾತಾಡಿ. ನೀವು ಎಷ್ಟಾಗುತ್ತೋ ಕಾನ್ವರ್ಸೇಷನ್ ಬಿಲ್ಡ್ ಮಾಡಿ ಮಾತಾಡ್ತಾ ಹೋಗಿ ಹೋಲ್ ಜರ್ನಿ. ಬಿಕಾಸ್ ಇದೊಂದು ರೀತಿ ಏನು ಮಾಡ್ತಾ ಇದ್ದೀರಾ, ನೀವು ಒಂದು ಆ್ಯಕ್ಟಿವಿಟಿನಲ್ಲಿ ಎಂಗೇಜ್ ಆಗ್ತಾ ಇದ್ದೀರಾ. ಸೊ ಇಲ್ಲಿ ನೀವು ನಿಮ್ಮ ಡಿಸ್ಟ್ರಾಕ್ಷನ್, ನಿಮ್ಮ ಮೈಂಡ್ ಬೇರೆ ಕಡೆ ಡಿಸ್ಟ್ರಾಕ್ಟ್ ಆಗಿದೆ. ಸೊ ನೀವು ಎಷ್ಟು ಕಡಿಮೆ ಅದ್ರ ಬಗ್ಗೆ ಥಿಂಕ್ ಮಾಡ್ತಿರೋ ಅಷ್ಟೇ ನಿಮಗೆ ಮೋಷನ್ ಸಿಕ್ನೆಸ್ ಅವಾಯ್ಡ್ ಆಗುತ್ತೆ ಆ್ಯಂಡ್ ನಿಮ್ಮ ಜರ್ನಿ ಹ್ಯಾಪಿಲಿ ಈಸಿಲಿ ನೀವು ಸ್ಪೆಂಡ್ ಮಾಡ್ಬೋದು. ನೆಕ್ಸ್ಟ್, ನೀವು ಕೂತಿರುವಾಗ ನೀವು ಬೇಕಂದರೆ ನಿಮ್ಮ ಪೊಸಿಷನ್ಸ್ನ ಸ್ವಿಚ್ ಆಗ್ಬೋದು. ಸ್ಪೆಷಲಿ ನಾನು ಇವಾಗ ಈ ಥರ ಕೂತಿದ್ದೀನಿ, ಸೊ ನೀವು ಹೋಲ್ ಜರ್ನಿ ಹೀಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಅವಾಗವಾಗ ಜಸ್ಟ್ ನಿಮ್ಮ ಪೊಸಿಷನ್ಸ್ ಸೈಡ್ ಬೈ ಸೈಡ್ ಕಾಲು ಮೇಲೆ ಎತ್ಕೊಂಡು ಕೂತ್ಕೊಳ್ಳಿ, ಅಥವಾ ಕೆಳಗಡೆ
ಸ್ಟ್ರೆಚ್ ಮಾಡಿ ನಿಮ್ಮ ಬಾಡಿನ ರಿಲ್ಯಾಕ್ಸ್ ಆಗಿ, ಬೇಕಂದರೆ ನೀವು ಸ್ವಲ್ಪ ಕಣ್ಣು ಮುಚ್ಕೋಬೋದು ಸ್ವಲ್ಪ ಹೊತ್ತು, ಜಸ್ಟ್ ರಿಲ್ಯಾಕ್ಸ್ಡ್ ಆಗಿ ಕುತ್ಕೊಳ್ಳಿ. ಅಂದರೆ ತುಂಬಾ ಸ್ಟ್ರೆಸ್ ತೊಗೋಬೇಡಿ, ಅಂದರೆ ಯಾವಾಗಲೂ ಅದ್ರ ಬಗ್ಗೆ ಥಿಂಕ್ ಮಾಡಬೇಡಿ, ಮೋಷನ್ ಸಿಕ್ನೆಸ್ ಇದೆ ನನಗೆ ಆಗಲ್ಲ ಅಂತ. ಸೊ ಇದೆಲ್ಲ, ಸೊ ಈ ಥರ ಎಲ್ಲ ನೀವು ಮಾಡ್ಬೋದು. ಆ್ಯಂಡ್ ನಿಮಗೆ ಟೈಮ್ ಸಿಕ್ಕಿದಾಗೆಲ್ಲ ನೀವು ಬೇಕಂದರೆ ಸ್ವಲ್ಪ ಬ್ರೇಕ್ ತೊಗೋಬೋದು. ಅಕಸ್ಮಾತ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಬ್ರೇಕ್ ತೊಗೊಳೋಕ್ಕಾಗಲ್ಲ, ಬಟ್ ಪ್ರೈವೇಟ್ ನಿಮ್ಮದು ಒಂದು ಟ್ರಾನ್ಸ್ಪೋರ್ಟಲ್ಲಿ ನೀವು ಹೋಗ್ತಾ ಇದ್ದೀರಾ ಅಂದರೆ ಸ್ಮಾಲ್ ಸ್ಮಾಲ್ ಆ ಜಾಗದಲ್ಲಿ ಅವಾಗವಾಗ ಇಳ್ಕೊಬೋದು. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಟೀ ಕುಡೀರಿ ಅಥವಾ ಏನಾರ ಮಂಚ್ ಮಾಡಿ. ಸೊ ಈವನ್ ಟ್ರಾವೆಲ್ ಮಾಡುವಾಗಲೂ ನೀವೇನಾರ ಜಸ್ಟ್ ಕ್ಯಾಶ್ಯೂನಟ್ಸ್, ಆಲ್ಮಂಡ್ಸ್ ಅಥವಾ ಚಿಪ್ಸ್ ಮಂಚ್ ಮಾಡೋಕ್ಕೆ ನಿಮ್ಗೆ ಏನು ಇಷ್ಟನೋ ಇಟ್ಕೊಂಡಿರಿ. ಸ್ಪೆಷಲಿ ಫ್ರೂಟ್ಸ್, ಯಾಕಂದರೆ ಫ್ರೂಟ್ಸ್ ಒಂಥರ ನಿಮಗೆ ಬ್ರೈನ್ಗೆ ಒಳ್ಳೆ ಡೆವಲಪ್ಮೆಂಟ್ ಕೊಡುತ್ತೆ, ಅಂದರೆ ಫ್ರೆಶ್ ಮಾಡುತ್ತೆ, ಬಾಡಿ ಕೂಡ ಹೈಡ್ರೇಟೆಡ್ ಆಗಿಕ್ಕತ್ತೆ. ಸೊ ಆ ಟೈಮಲ್ಲಿ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಬರೋವಂಥ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ನೀವೇನು ಮಾಡಿ, ಫ್ರೂಟ್ಸ್ನ ತಿನ್ನಿ ಅಥವಾ ಏನಾರ ಏನಿದೆಯೋ ನೀವು ಮಂಚ್ ಮಾಡ್ಬೋದು. ನಿಮಗೆ ಅಕಸ್ಮಾತ್ ಯಾವುದಾದ್ರು ಜ್ಯೂಸಸ್ ಬೇಕಂದರೆ ನೀವು ಜ್ಯೂಸಸ್ ತೊಗೊಳ್ಳಿ, ಲೈಮ್ ಸೋಡಾ ಕುಡೀರಿ. ಆ್ಯಂಡ್ ಲೈಮ್ ಜ್ಯೂಸ್ ಖಂಡಿತ ನೀವು ಹೋಗುವಾಗ ತೊಗೊಂಡೋಗಿ. ಸೊ ಈ ಎಲ್ಲ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಏನಾಗುತ್ತೆ, ನೀವೊಂದು ಎಂಗೇಜ್ಡ್ ಆಗಿದ್ದೀರಾ. ನೀವು ಟ್ರಾವೆಲ್ ಟೈಮಲ್ಲಿ ಎಂಗೇಜ್ಡ್ ಆಗಿಡುವಾಗ ನಿಮ್ಮ ಮೈಂಡ್ ಡಿಸ್ಟ್ರಾಕ್ಟ್ ಆಗಿದೆ, ಆ್ಯಂಡ್ ನೀವು ಮೋಷನ್ ಸಿಕ್ನೆಸ್ ಬಗ್ಗೆ ಥಿಂಕ್ ಮಾಡ್ತಾ ಇರೋ. ಥಿಂಕ್ ಮಾಡ್ದಲ್ಲೇ ಇದ್ದಾಗ ನೀವು ಕಾಮಾಗೆ ನಿಮ್ಮ ಟ್ರಾವೆಲ್ನ ಸ್ಪೆಂಡ್ ಮಾಡ್ಬೋದು ನೈಸ್ಲಿ. ಸೊ ಹೋಪ್ ಈ ಟಿಪ್ಸ್ ಎಲ್ಲ ನಿಮಗೆ ಯೂಸ್ಫುಲ್ ಅನಿಸಿದೆ ಅಂತ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ಸೋ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.